ಗೈಸ್, ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಒಂದ್ ಕ್ವಶನ್ ಇದೆ ನನ್ನ ಹತ್ರ. ಇದು ಸಿಕ್ಸ್ ಮಾರ್ಕ್ಸ್ ಗೆ ಬರ್ತಕ್ಕಂತ ಎಲ್ಲಾ ಪಾಸಿಬಿಲಿಟೀಸ್ ಇದೆ. ನೋಡ್ಕೊಡಿ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಪಿವಿ ರೇಷಿಯೋ, ಫಿಕ್ಸ್ ಕಾಸ್ಟ್, ಸೇಲ್ಸ್ ವಾಲ್ಯೂಮ್ ಟು ಅರ್ನ್ ಎ ಪ್ರಾಫಿಟ್ ಆಫ್ ರುಪೀಸ್ 40,000 ಅಂತ ಹೇಳ್ತಾ ಇದ್ದೀನಿ. ಸೊ ಏನೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ, ಸೇಲ್ಸ್ ಪಿವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು, ಪ್ರಾಫಿಟ್ ಕ್ಯಾಲ್ಕುಲೇಟ್ ಕೊಟ್ಟಿದ್ದಾನೆ, ಫಿಕ್ಸ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತೆ ವಾಟ್ ಈಸ್ ದ ಸೇಲ್ಸ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 40,000 ಅಂತ ಹೇಳಿದ್ದಾನೆ. ಏನೇನ್ ಕೊಟ್ಟಿದ್ದಾನೆ, ಸೇಲ್ಸ್ 1,00,000 ಕೊಟ್ಟಿದ್ದಾನೆ, ಪ್ರಾಫಿಟ್ ಟು 10,000 ಕೊಟ್ಟಿದ್ದಾನೆ, ವೇರಿಯಬಲ್ ಕಾಸ್ಟ್ 70% ಅಂತ ಹೇಳಿದ್ದಾನೆ. ನೋಡಿ, ನಮಗೆ ಸೇಲ್ಸ್ ಕೊಟ್ಟಿದ್ದಾನೆ, ಸೇಲ್ಸ್ ಎಷ್ಟು ಕೊಟ್ಟಿದ್ದಾನೆ, 1,00,000 ರುಪೀಸ್ ಕೊಟ್ಟಿದ್ದಾನೆ, ವೇರಿಯಬಲ್ ಕಾಸ್ಟ್ 70% ಅಂತ ಹೇಳ್ತಾ ಇದ್ದಾರೆ. ಏನು ಕೊಟ್ಟಿಲ್ಲ ಅಂದ್ರೆ ಯಾವಾಗ್ಲೂ ಯಾವ್ದ್ರ ಮೇಲೆ ಆಗಿರುತ್ತೆ, ಸೇಲ್ಸ್ ಮೇಲೆ ಆಗಿರುತ್ತೆ. 1,00,000 ಮೇಲೆ 70% ಅಂದ್ರೆ 70,000 ವೇರಿಯಬಲ್ ಕಾಸ್ಟ್ ಆಯಿತು. ಇನ್ನೇನ್ ಕೊಟ್ಟಿದ್ದಾನೆ ಅಂದ್ರೆ ಪ್ರಾಫಿಟ್ 40,000 ರುಪೀಸ್ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಈಗ ನಾವು ಫಸ್ಟ್ ಪಿವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಪಿವಿ ರೇಷಿಯೋ ಮಾಡಬೇಕು ಅಂದ್ರೆ ಫಾರ್ಮುಲಾ ಏನು ಅಂತ ಹೇಳಿದ್ರೆ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೇಲ್ಸ್ 1,00,000 ಇದೆ, ವೇರಿಯಬಲ್ ಕಾಸ್ಟ್ 70,000 ಡಿವೈಡೆಡ್ ಬೈ 1,00,000 ಇಂಟು 100 ಮಾಡಿದ್ರೆ ನಮಗೆ 30% ಬರುತ್ತೆ. 30% ನ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಆಸ್ 0.30 ಅಂತ ಹೇಳ್ಬೋದು. ಓಕೆನಾ? ಓಕೆ ಸರ್. ಸರ್, ನೆಕ್ಸ್ಟ್ ಏನ್ ಸರ್ ಅಂತ ಹೇಳಿದ್ರೆ, ಅವ್ರು ಕೇಳಿರೋದು ಫಿಕ್ಸ್ ಕಾಸ್ಟ್ ಕೇಳಿದ. ನೋಡಿ, ಫಿಕ್ಸ್ಡ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡೋದು ಎಷ್ಟು ಸಿಂಪಲ್ ಅಂತ ಹೇಳ್ಕೊಡ್ತೀನಿ. ಅದೇ ಫಾರ್ಮುಲಾನೇ ಬನ್ನಿ, ಸೇಲ್ಸ್ ಇಂಟು ಪಿವಿ ರೇಷಿಯೋ ಮೈನಸ್ ಪ್ರಾಫಿಟ್. ಅವನ್ ಪ್ರಾಫಿಟ್ ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ. ಸೇಲ್ಸ್ 1,00,000 ರೂಪಾಯಿ ಇದ್ದಾಗ ಪಿವಿ ರೇಷಿಯೋ 30% ಆದಾಗ ಪ್ರಾಫಿಟ್ 40,000 ಆದಾಗ, ಓಕೆನಾ, 1,00,000 ಸಾರಿ ಪ್ರಾಫಿಟ್ 10,000 ಕೊಟ್ಟಿರೋದು, ಪ್ರಾಫಿಟ್ ಕೊಟ್ಟಿರೋದು ಪ್ರಾಬ್ಲಮ್ ನಲ್ಲಿ ಕೊಟ್ಟಿರೋ ಪ್ರಾಫಿಟ್ 10,000, ಐ ಆಮ್ ಸಾರಿ, ಓಕೆನಾ. ಸೊ 10,000 ಆದಾಗ, ಸೊ 30,000 ಮೈನಸ್ 10,000, ಸೊ ಫಿಕ್ಸ್ ಕಾಸ್ಟ್ ಎಷ್ಟು ಬರ್ತಾ ಇದೆ, 20,000 ರುಪೀಸ್ ಫಿಕ್ಸ್ ಕಾಸ್ಟ್ ಬರ್ತಾ ಇದೆ. ಎರಡನೇ ಕ್ವಶನ್ ಗೆ ಆನ್ಸರ್ ಬಂತು. ಇನ್ನ ಮೂರನೇ ಕ್ವಶನ್ ಏನ್ ಕೇಳಿದಾನೆ, ಸೇಲ್ಸ್ ವಾಲ್ಯೂಮ್ ಟು ಅರ್ನ್ ಪ್ರಾಫಿಟ್ ಆಫ್ 40,000. ನೋಡಿ, 40,000 ರೂಪಾಯಿ ಪ್ರಾಫಿಟ್ ಬೇಕಾದ್ರೆ ಎಷ್ಟು ಸೇಲ್ಸ್ ಮಾಡಬೇಕು ಅಂತ ಕೊಟ್ಟಿದ್ದಾನೆ. ಕರೆಕ್ಟಾ? ಎಷ್ಟು ಸೇಲ್ಸ್ ಮಾಡಬೇಕು ಅಂತ ಕೊಟ್ಟಾಗ ನಾವು ಯಾವ ಫಾರ್ಮುಲಾಗಿ ಹೋಗ್ತೀವಿ ಅಂದ್ರೆ, ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ. ಇಲ್ಲಿ ಫಿಕ್ಸ್ ಕಾಸ್ಟ್ 20,000, ಪ್ರಾಫಿಟ್ 40,000 ಬೇಕಂತೆ. ಡಿವೈಡೆಡ್ ಬೈ 0.30, 60,000 ಡಿವೈಡೆಡ್ ಬೈ 0.30 ಅಂತ ಹೇಳಿದ್ರೆ ಎಷ್ಟು ಮಾಡಬೇಕಾಗುತ್ತೆ, 2,00,000 ರುಪೀಸ್ ಅಷ್ಟು ಸೇಲ್ಸ್ ಮಾಡಬೇಕಾಗುತ್ತೆ. ಸೊ 2,00,000 ರುಪೀಸ್ ಸೇಲ್ಸ್ ಮಾಡಿದ್ರೆ ನಿಮಗೆ ಏನ್ ಬರುತ್ತೆ, 40,000 ರೂಪಾಯಿ ಅಷ್ಟು ಪ್ರಾಫಿಟ್ ಅನ್ನ ಗಳಿಸಬಹುದು. 1,00,000 ಸೇಲ್ಸ್ ಮಾಡಿದಾಗ 10,000 ರೂಪಾಯಿ ಪ್ರಾಫಿಟ್ ಬರ್ತಾ ಇದೆ, 2,00,000 ಮಾಡಿದಾಗ 40,000 ರೂಪಾಯಿ ಪ್ರಾಫಿಟ್ ಬರುತ್ತೆ. ಇದು ಸಿಕ್ಸ್ ಮಾರ್ಕ್ಸ್ ಗೆ ಕೇಳ್ತಕ್ಕಂತ ಒಂದು ರಿವಿಷನ್ ಪ್ರಾಬ್ಲಮ್. ನೋಡ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟ್. ಓಕೆನಾ?